ಇಷ್ಟೇ ಇಷ್ಟು ಕೆಲಸ ಮಾಡಿದ್ದು, ಬಟ್ ಇಷ್ಟೊಂದೇ ನೆನಪುಗಳು ನನ್ನ ಹತ್ರ ಇದೆ. ಮೈ ಡ್ಯಾಡಿ ಸ್ಟ್ರಾಂಗೆಸ್ಟ್ ಅಂತಾರಲ್ಲ, ಆದರೆ ನನ್ನ ತಂದೆ ಥರ ಒಬ್ಬ ಪತ್ರಕರ್ತರ ಆಗಬೇಕು. ಟೀಚರ್ಸ್ಗೆಲ್ಲ ನಾನು ಐ ಎ ಎಸ್ ಮಾಡಬೇಕು ಮಾಡಲಿ ಅಂತ ಆಸೆ. ಅಪರ್ಣಾ ಸೆನ್ ಅಂತ ಬಂಗಾಲಿ ನಿರ್ದೇಶಕ ಇದ್ದಾರೆ, ಅವ್ರದ್ದೊಂದು ಸಿನಿಮಾ ನೋಡ್ಬಿಟ್ಟು ಮಾಡಿದ್ರೆ ಇಂಥ ಪಾತ್ರ ಮಾಡಬೇಕು ಅಂತ 2 ದಿವಸ ತಲೆ ಕೆಡಿಸ್ಕೊಂಡು ಕೂತಿದ್ದೆ. ನಮ್ಮಂಥವ್ರಿಗೆ ಒಂದು ಆಶ್ರಯ ತಾಣವಾಗಿ ಬಂದಿದ್ದು ದೂರದರ್ಶನ ಕಿರುದರ್ಶನ. ನಾನು ಯಾವತ್ತಿಗೂ ಅಂದ್ಕೊಳ್ಳೋದು, ಒಬ್ಬ ನಿರೂಪಕಿಯ ಆಗಿ ನಾನು ವೇದಿಕೆಗೆ ಬಂದಾಗ ನಾನು ಗೌಣವಾಗ್ತೀನಿ. ಖುದ್ದು ವೈಯಕ್ತಿಕವಾಗಿ ವಿದೇಶಿ ಪ್ರತಿನಿಧಿಗಳು ತುಂಬ ಜನ ಬಂದು ನನಗೆ ಅದನ್ನು ಹೇಳಿದ್ದಾರೆ, ನೀವು ಎಲ್ಲದಕ್ಕಿಂತ ನಿಮ್ಮ ಭಾಷೆಯಲ್ಲಿ ನಮಗೆ ಸ್ವಾಗತ ಕೋರಿದ್ರಲ್ಲ ಅದು ನಮಗೆ ಇಷ್ಟ ಆಯಿತು ಅಂತ ಹೇಳಿ. ಇವತ್ತು ಅವ್ರನ್ನ ಜ್ಞಾಪಿಸ್ಕೊಂಡ್ರೆ ಒಂದು ಜೀವನ ಪ್ರೀತಿ ಅಂತ ಏನು ಹೇಳ್ತಾರೆ ಅದು ಕಾಣ್ತಾ ಇತ್ತು. ಇಂಗ್ಲೀಷ್ ಬಲ್ಲೆ ಅನ್ನುವ ಒಂದು ದರ್ಪ, ಕನ್ನಡ ಬರಲ್ಲ ಅನ್ನೋದ್ರಲ್ಲಿ ಒಂದು ಹೆಗ್ಗಳಿಕೆ, ಬಹುಶಃ ಇದು ದೊಡ್ಡ ದುರಂತ. ಕನ್ನಡ ಇಷ್ಟು ಕಷ್ಟವಾ?